ತುಂಬಾ ಸೋಷಿಯಲ್ ಅನ್ಸುತ್ತೆ. ಬೇಡೆ, ಹಾ ಇಬ್ರು ಒಂದಾದ್ರೆ ಸೈನ್ಸ್ ಆಗ್ಬಿಡುತ್ತೆ. ಸೊ ಒನ್ಸ್ ಅಗೇನ್ ಬ್ಯಾಂಗ್ಲೂರಿಯನ್ಸ್ ಬ್ರಿಲಿಯನ್ಸ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಗ್ರೇಟ್. ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಆಡ್ ಮಾಡೋ ಕಾಲ ಇದು. ಬಟ್ ಬೊಂಬೆನ ಸೃಷ್ಟಿ ಮಾಡಿ ಅದರಿಂದ ಆಡ್ ಮಾಡಿ ಒಂದು ನೆಟ್ವರ್ಕ್ ಗೆ ಮಾರ್ಕೆಟ್ ವ್ಯಾಲ್ಯೂ ತಂದ್ಕೊಟ್ಟಿದ್ದು ಬ್ಯಾಂಗ್ಲೂರಿಯನ್ಸ್ ತಾನೆ. ಆ ತರದಕ್ಕೆ ಬ್ಯಾಂಗ್ಲೂರಿಯನ್ಸ್ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ವಾವ್, ಯು ಆರ್ ಆಲ್ವೇಸ್ ರೈಟ್ ವಿಷ್ಣು. ವಿಷ್ಣು ಗಂಡನ ಹೆಸರು ಕರೀತಾನೆ, ಕ್ಲೋಸ್ ಅಂತ ಕರೀತಾರೆ ಬಿಡು. ಬೇಕಾದ್ರೆ ನೀನು ನನ್ನ ಓಂಬಿ ಅಂತ ಕರಿ. ಅಂಡ್ ಒನ್ ಮೋರ್ ಥಿಂಗ್, ಯಾವುದೇ ಆಡ್ ಮಾಡಬೇಕಾದ್ರೆ ಹುಡುಗಿಯನ್ನ ಯೂಸ್ ಮಾಡ್ಕೋತಾರೆ. ಐ ಮೀನ್ ಬಿಕ್ನಿ ಹಾಕ್ಸೋದು, ಎಕ್ಸ್ಪೋಸ್ ಮಾಡಿಸೋದು. ಬಟ್ ನೀವ್ ಹಾಗ್ ಮಾಡ್ಲಿಲ್ಲ, ಯಾಕೆ? ಅದಕ್ಕೆ ನಿನ್ನಂತ ಬಿನ್ನಾಣಗಿತಿ ಸಿಕ್ಕಿಲ್ಲ. ಬಟ್ ನೀವು ರೌಡೀಸ್ ನ ಯೂಸ್ ಮಾಡಿದ್ರಿ, ವಿಚ್ ಇಸ್ ವೆರಿ ಇನ್ನೋವೇಟಿವ್. ನಿಮ್ಗೆ ಐಡಿಯಾ ಹೇಗ್ ಬಂತು? ನೋಡಿ, ಬಟ್ಟೆ ಇರೋದು ಮಾನ ಮುಚ್ಚಕ್ಕೆ, ಅದನ್ನ ಬಿಚ್ಚಿ ತೋರಿಸಿ ಅರಾಜ್ ಹಾಕೋದು, ಅದು ಅಲ್ದೆ ಒಂದ್ ಹೆಣ್ಣ ಪ್ರಾಡಕ್ಟ್ ಆಗಿ ಯೂಸ್ ಮಾಡೋದು ನನಗೆ ಇಷ್ಟ ಆಗಲ್ಲ. ವಾವ್, ಗ್ರೇಟ್ ವಿಷ್ಣು, ಐ ಜಸ್ಟ್ ಲವ್ ದ ವೇ ಯು ಟಾಕ್. ಓಕೆ ಲಿಸನ್, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್. ನಿಮ್ಮ ಹಿಂದೆ ಯಾರಿದ್ದಾರೆ? ಇನ್ಯಾರು? ನಾನೇ. ಅದೆಲ್ಲ ಸುಳ್ಳು. ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗೋದಕ್ಕೆ ಅವನ ಕೆಲಸನೇ ಕಾರಣ. ಈಗ ನೋಡಿ, ವಿವೇಕಾನಂದ, ವಾಜಪೇಯಿ, ಅಬ್ದುಲ್ ಕಲಾಂ ಇವರುಗಳಿಂದ ಯಾರಿದ್ದಾರೆ? ವಾವ್, ಸೂಪರ್. ನನ್ನ ಹೆಸರು ಹೇಳಿದಾನ? ಮನೆಗ್ ಬಾ, ಇವತ್ತಿದೆ ಉಪವಾಸ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಯಶಸ್ಸಿನ ಹಿಂದೆ ನಾನಿರ್ಬೇಕು ಅಂತ ಆಸೆ. ಏನ್ ಹೇಳ್ತೀರಾ? ನೋಡು, ಹೀಗೆ ಬಿಟ್ರೆ ಬೆಡ್ರೂಮ್ ವರ್ಗು ಬಂದ್ಬಿಡ್ತಾಳ ಅಷ್ಟೇ. ವಿಷ್ಣು ಅನ್ನೋ ದೇವ್ರಿಗೆ ಇಬ್ರು ಹೆಂಡ್ತಿರಂತೆ, ನೀನೊಬ್ಳಿದ್ದೆ, ಇನ್ನೊಬ್ಳು ಬಂದ್ಲ? ಎಕ್ಸ್ಕ್ಯೂಸ್ ಮಿ, ನೀ ಪ್ರೀತಿ? ನನ್ಗೆ ಆಲ್ರೆಡಿ ಮದುವೆ ಆಗಿದೆ. ನನಗಾಗಿಲ್ಲ. ಆಗಿಲ್ವಾ? ಹೋಗಿ ಸತ್ಯಾನಂದ ಆಶ್ರಮ ಸೇರ್ಕೊ. ನೀವೇನ್ ಹೇಳ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದ್ ಸತ್ಯ ಹೇಳ, ನಿಮ್ಮಂತ ಕ್ಯಾರೆಕ್ಟರ್ ನ ನಾನ್ ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಪ್ರೀತಿಸ್ತಾರೆ. ನನ್ನ ಹೆಂಡ್ತಿರೋ ಹಾಗೇನೆ ನನ್ನ ಪ್ರೀತಿ. ಈಗ ನಾನು ಅದನ್ನೇ ಮಾಡೋದು. ಇಂಟರ್ವ್ಯೂ ದಿನ ನನ್ನ ಲೈಫಲ್ಲಿ ಖಂಡಿತ ಮರೆಯಲ್ಲ. ಎನಿವೇ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಐ ಲವ್ ಯು ವಿಷ್ಣು, ಐ ಜಸ್ಟ್ ಲವ್ ಯು. ಜೋಡಿಗೆ ಪೂಜೆ ಮಾಡಿದ್ರೆ ಸರಿ?